ಇದ್ರಾಗೆಲ್ಲೈತೆ ಅಂದ್ರೆ ಏನೈತಿ ಪುಸ್ತಕ ಓದಬೇಕು ಅಂತ ಹೇಳ್ಕೊಂಡೆ ಹೇಳ್ಕೊಂಡಿದ ತಕ್ಷಣ ಆ ದೇವಸ್ಥಳ ಆ ವಿಷಯ ಓದಿಸ್ತಾ ಹೋಯ್ತು ಓದಿದಾಗ ಇಂತಹ ಪುಣ್ಯಾತ್ಮ ಮಹಾನುಭಾವ ಬತ್ತಿದ್ರ ಈ ಭೂಮಿಯಲ್ಲಿದ್ದ ನಾನು ನೋಡಬೇಕು ನೋಡಿದ್ರ ಅವ್ರು ಎಲ್ಲಿದ್ದಾರೆ ಅಂದ್ರೆ ನಾನು ಹುಟ್ಟಿದೂರಿನಿಂದ ಕೇವಲ 8 ಕಿಲೋಮೀಟರ್ನಲ್ಲಿ ಅವರು ಮಠ ಇತ್ತು ಅವ್ರು ಪೂಜೆ ಮಾಡ್ತಾ ಇದ್ದಿದ್ದ ಎಲ್ಲ ನೋಡಿ ಅತ್ಯಂತ ಆನಂದದಿಂದ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ನಾಳೆನೆ ನಾಳೆನೆ ಏನೇ ಕೆಲಸ ಇದ್ರು ಬಿಟ್ಟು ನೀವು ಶೂಟಿಂಗ್ ಮೀಟಿಂಗ್ ಎಲ್ಲ ಇದ್ರು ಬಿಟ್ಟು ಬೆಳಗ್ಗೆ ಕೃಷಿ ಶಾಸ್ತ್ರಿಗಳ ತಂಡ ಕರ್ಕೊಳ್ಬೇಕು ಅಂತ ಪುಣ್ಯಾತ್ಮ ಬಂದು ಕರ್ಕೊಳ್ಳದ ನನಗೆ ಸುಚೇಂದ್ರ ಪ್ರಸಾದ್ ಅಂತ ಸುಚೇಂದ್ರ ಪ್ರಸಾದ್ ಅಂತ ಕರ್ಕೊಳ್ಳದ ಕರ್ಕೊಳ್ಳದಾಗ ಏನಾಯ್ತು ಅಂತಂದ್ರೆ ಸಾಯಂಕಾಲ ಬರ್ತಾರೆ ಅವರನ್ನ ನೋಡಿದಾಗ ನನಗೆ ಸಾಕ್ಷಾತ್ ಗಾಂಧೀಜಿ ನೋಡಿದಷ್ಟೇ ಆನಂದ ಆಯ್ತು ನಮಗೂ ಅವ್ರಿಗೂ ಏನು ಜಗಳ ಅಂದ್ರೆ ಎಲ್ಲರ ಕಾಲಗೂ ನಾನು ತಾಯಿನ ನಮಸ್ಕಾರ ಮಾಡಲ್ಲ ನೆನಪಿಸಿ ಯಾಕೋ ನನ್ನೊಳಗಿರುವ ಅರಿವಿನ ಗುರು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಅಂತ ಆಜ್ಞೆ ಮಾಡಿದ್ದಕ್ಕೆ ನಾನು ನಮಸ್ಕಾರ ಮಾಡಕ್ ಹೋಗ್ತೀನಿ ಅವ್ರು ಬೇಡ ಅಂತಾರೆ ನಮಸ್ಕಾರ ಮಾಡಕ್ ಹೋಗ್ತೀನಿ ಅಂತಾರೆ ಬೇಡ ಕೊನೆ ಇರೋದ ನೋಡೇ ಬೆಳಿಕೊಂಡ್ಬಿಡ್ತೀನಿ ಅಂತದೆ ಹೋಗಿ ಮಾಡಿ ಹೇಳಿದ್ರು ಯಾಕೆಂತಂದ್ರೆ ಇವೆಲ್ಲ ಮರೆಯಕ್ಕೆ ಆಗ್ದಲೇ ಇರೋದು ಅವ್ರು ಹೇಳೋರು ಅವರ ಶಾಲೆಗೆ ಹೋದಾಗ ಇದೇ ತರ ಅವರು ಕಷ್ಟಪಟ್ಟು ನಿಮ್ಮಂತ ವಿದ್ಯಾರ್ಥಿಗಳ ಕೈಯಿಂದ ಕಟ್ಟಿಸಿರುವಂತ ಶ್ರಮದ ಕೆಲಸದಿಂದ ಕಟ್ಟಿರುವಂತ ಶಾಲೆಗಳಿಗೆ ಎಷ್ಟು ಶಿಸ್ತಿತ್ತು ಅಂದ್ರೆ ನನಗೆ ಮಾತಾಡಕ್ಕೆ ಹಿಂಗೆ ಬೈಕ್ ತಗೊಂಡಿದ ತಕ್ಷಣನೇ ಮಳೆ ಶುರುವಾಯ್ತು ಮುಖ್ಯಪಾತ್ರ ಇಬ್ರು ಆ ತಾಯಿ ಹೆಸರು ಮರ್ಬಿಟ್ಟಿದ್ರು ಕ್ಷಮಿಸಿ ಯಾರು ಅಳ್ಳಾಡಬಾರದು ಅವ್ರ ಮಾತುಗೆ ಅವ್ರು ಗೊತ್ತಿರಬೇಕು ಅದು ದೇವರಾಯ ಮಳೆ ದೂರ ಬರ್ತಾ ಇದೆ ನಮ್ಗೆಲ್ಲ ಛತ್ರಿ ಇದ್ದಾರೆ ಮಕ್ಕಳ ಬೀಗಿತಾ ಇದ್ದಾರೆ ನಮ್ಮ ಮಕ್ಕಳು ಬೇರೆ ನಿಮ್ಮ ಮಕ್ಕಳು ಬೇರೆ ದೇವರಿಗೂ ಅಂತ ಅನ್ಕೋಬಾರ್ದು ನಾವು ನಾವೆಲ್ಲ ಒಂದೇ ಯಾವುದೇ ಜನ್ಮದ ಬಂದು ಇರೋದಕ್ಕೆ ನಾವು ಈ ಬೇರೆಯವರು ಬಂದು ಉದ್ಘಾಟನೆ ಮಾಡಕ್ಕಾಗಿದ್ದು